ಸ್ಟ್ರಾಟಜಿ 10 ವರ್ಷ ಮೋದಿ ಸಾಹೇಬರು ಹೇಳಿರ್ತಕ್ಕಂಥದ್ದು ಸುಳ್ಳು. ಆಮೇಲೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ 2004 2014 ಕೇಂದ್ರ ಸರ್ಕಾರದಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ 70 ವರ್ಷದ ಇತಿಹಾಸವನ್ನು ಕೂಡ ಹೇಳ್ತೀವಿ. ಅದರ ಜೊತೆಗೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ 2013-18 ಈಗ ಮೊನ್ನೆ ಒಂದು ವರ್ಷದಲ್ಲಿ ಏನು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಜನರಿಗೆ ಮನೆಗೆ ಹೋಗಿ ಮುಟ್ಟತಕ್ಕಂಥದ್ದು ಮಾಧ್ಯಮ ಮುಖಾಂತರ ಹೇಳ್ತಕ್ಕಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಆ ಥರ ಏನು ಕಾಣ್ತಾ ಇಲ್ಲ ನಮಗೆ, ಅಲ್ಲ ಇಲ್ಲಿವರೆಗಂತೂ ಗುಂಪುಗಾರಿಕೆ ಅಂತ ಏನಿಲ್ಲ. ವಿಶೇಷವಾಗಿ ಇಲ್ಲ ನಮ್ಮ ಯುವ ನಾಯಕರಾಗಿದ್ದ ರಜತರು ಕೂಡ ಏನೊಬ್ಬ ಅಭ್ಯರ್ಥಿಯಾಗಿ ಸ್ಪರ್ಧೆ ಟಿಕೆಟ್ ಕೇಳ್ತಾ ಇದ್ರು. ಇವತ್ತು ನಮ್ಮಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಎಲ್ಲರೂ ಮನಸ್ಪೂರ್ವಕವಾಗಿ ವಿನೋದ ಹೊಸರಟ್ಟಿ ಅವರಿಗೆ ಒಪ್ಪಿ ಇವತ್ತು ಎಲ್ಲರೂ ಒಮ್ಮತದಿಂದ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಇವತ್ತು ಬಂದಿದ್ದಾರೆ. ಖಂಡಿತವಾಗ್ಲೂ ಈ ಚುನಾವಣೆ ಸರ್ಪ್ರೈಸ್ ಆಗ್ತಕ್ಕಂಥ ಚುನಾವಣೆ ನಾವು ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಅಲ್ಲ, ಪ್ರತಿಯೊಬ್ಬರಿಗಿದೆ. ಈಗ ಈ ಚುನಾವಣೆ ಜವಾಬ್ದಾರಿ ನನಗೊಬ್ಬರಿಗಿಲ್ಲ, ಎಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತರು ಏನಿದ್ದಾರೆ ಎಲ್ಲರ ಮೇಲೆ ಜವಾಬ್ದಾರಿ ಇದೆ. ಖಂಡಿತವಾಗ್ಲೂ ನನಗೆ ನಂಬಿಕೆ ಇದೆ, ಎಲ್ಲ ಕಾರ್ಯಕರ್ತರು ಜಿಲ್ಲೆ ಎಲ್ಲ ಮುಖಂಡರುಗಳು ಸೇರಿ ಒಂದು ಈ ಬಾರಿ ಕಾಂಗ್ರೆಸ್ನಲ್ಲಿ ಗೆಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲ, ಅವರು ಪ್ರಬಲ ಇದರಲ್ಲ ಅಂತ ನಾವು ಯಾಕಂದ್ರೆ ಭಾಳ ಸಲ ಗೆದ್ದಿದ್ದಾರೆ. ನಾವು ಅದ್ರ ಒಬ್ಬರ ಬಗ್ಗೆ ಯಾವತ್ತು ಅವ್ರ ಬಗ್ಗೆ ಗೀಳಿಯಾಗಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಯಾಕಂದ್ರೆ ದ ಹಿಸ್ಟ್ರಿ ಇಸ್ ದೇರ್, ಕಳೆದ 5 ಬಾರಿ ಅವ್ರು ಗೆದ್ದಿದ್ದಾರೆ, 4 ಬಾರಿ ಗೆದ್ದಿದ್ದಾರೆ, ನಾವು 5 ಬಾರಿ ಸೋತಿದ್ದೇವೆ. ಯಾಕಂದ್ರೆ ಒನ್ ಟೈಮ್ ಇವರು ಯಾರು ನಮ್ಮ VRL ಅವರು ಸಾಹೇಬರು ಗೆದ್ದಿದ್ರು, ಸಂಕೇಶ್ವರ ಸಾಹೇಬರು ಗೆದ್ದಿದ್ರು. ಹಂಗಾಗಿ ನಾವು 5 ಸಾರಿ ಸೋತಿದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಹಿಸ್ಟ್ರಿ ನೋಡಿದ್ರೆ ವಿ ಹ್ಯಾವ್ ಟು ಎಕ್ಸೆಪ್ಟ್ ದಟ್ ವಿ ಆರ್ ನಾಟ್ ಇನ್ ಅ ಗ್ರೇಟ್ ಪೊಸಿಷನ್. ಆದರೆ ಈ ಬಾರಿ ಇರ್ತಕ್ಕಂಥ ಸಿಚುವೇಶನ್ ಬೇರೆ ಇದೆ. ಖಂಡಿತವಾಗ್ಲೂ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮಗಳು ಎಲ್ಲರದಕ್ಕಿಂತ ಜಾಸ್ತಿ ಈ 10 ವರ್ಷದಲ್ಲಿ ಸುಳ್ಳೇನಾಗಿದೆ ಅಲ್ಲ, ಇದು ಭಾಳ ಜನಕ್ಕೆ ಎಫೆಕ್ಟ್ ಆಗಿದೆ. ಮಾಧ್ಯಮದಲ್ಲಿ ಮತ್ತು ಪ್ರಧಾನಮಂತ್ರಿಯವ್ರು ಮಿಂಚಿಕೊಂಡೆ ಮಿಂಚಿಕೊಳ್ತಾರೆ, ಅದೇನು ಹೊಸದಲ್ಲ. ಸೊ ಹಂಗಾಗಿ ಅವರು ಮಾಧ್ಯಮ ಮುಖಾಂತರ ಓಟು ಕೇಳಿದ್ಬಿಟ್ರೆ ಯಾವುದೂ ಡಿಬೇಟ್ ಇನ್ನಾದರೂ ಬರಲಿಲ್ಲ. ಮೊನ್ನೆ ತಾನೇ ಪ್ರಹ್ಲಾದ್ ಜೋಶಿ ಸಾಹೇಬರು ಯಾವುದೋ ಒಂದು ಸಂದರ್ಭದಲ್ಲಿ ಮಾತನಾಡೋಕ್ಕೆ ಸಂತೋಷ್ ಲಾಡಿಗೆ ಬರೀ ಭಯಕ್ಕೆ ಇಟ್ಕೊಂಡಿದ್ದಾರೆ, ನನ್ನ ಬೈತಾರೆ, ಮೋದಿಯವ್ರನ್ನ ಬೈತಾರೆ ಅಂತ ಹೇಳಿದ್ದಾರೆ. ಮಾಧ್ಯಮ ಮುಖಾಂತರ ಸ್ಪಷ್ಟೀಕರಣಕ್ಕೆ ಇಚ್ಛೆ ಬಯಸ್ತೀನಿ, ಇಲ್ಲಿವರೆಗೆ 1 ಸರಿ ಕೂಡ ನಾವು ವೈಯಕ್ತಿಕವಾಗಿ ಅವ್ರನ್ನ ಬೈದಿಲ್ಲ, ವ್ಯಕ್ತಿಗತವಾಗಿ ಇವತ್ತು ಅಲ್ಲಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಬೈದಿಲ್ಲ, ಆಮೇಲೆ ಮೋದಿ ಸಾಹೇಬರಿಗೂ ನಾವು ಬೈದಿಲ್ಲ. ಆ ಮಟ್ಟಕ್ಕೂ ನಾನು ಬೆಳೆದಿಲ್ಲ ವೈಯಕ್ತಿಕವಾಗಿ ಬೆಳೆಯೋಕ್ಕೆ. ನನ್ನ ರಾಜಕೀಯ ಜೀವನದಲ್ಲಿ ಇವತ್ತುವರೆಗೆ ಯಾರಿಗೂ ವೈಯಕ್ತಿಕವಾಗಿ ನಾನು ಬೈದಿಲ್ಲ. ನಾವು ಕೇಳ್ತಕ್ಕಂಥ ಪ್ರಶ್ನೆ ಯಾವಾಗ ಉತ್ತರ ಕೊಡೋಕ್ಕಾಗೋದಿಲ್ಲ, ಈ ಥರದನ್ನ ಗಿಮಿಕ್ಸ್ ಮಾಡಿ ಜನರಿಗೆ ತಪ್ಪು ದಿಕ್ಕನ್ನು ತೋರಿಸ್ತಾ ಇದ್ದಾರೆ. ಇವತ್ತು ನೀವು ಇವತ್ತು ನಮ್ಮ ಮೀಟಿಂಗ್ ಇದೆ, ನಾವು ಹಲವಾರು ಪ್ರಶ್ನೆಗಳನ್ನ ಅವ್ರನ್ನ ಕೇಳ್ತೀವಿ, ಆ ಪ್ರಶ್ನೆಗಳು ತಿರುಗೋಗ ಅವ್ರನ್ನ ಕೇಳಿ ನೀವು. ಅಲ್ಲ, ಈಗ ಇವತ್ತಿನ ಸಭೆ ಇರತಕ್ಕಂಥದ್ದೇ ಚುನಾವಣೆ ತಯಾರಿ. ಪ್ರಮುಖವಾದಂಥ ಎಲ್ಲ ಕಾರ್ಯಕರ್ತರನ್ನ ನಮ್ಮ ಆಫೀಸ್ ಬೇರರ್ಸ್ನ ಕರೆದಿದ್ದೇವೆ, ಅದು ಎಲ್ಲ ಕಾರ್ಯಕರ್ತರಿಗಿಂತ ಜಾಸ್ತಿ ಪ್ರಮುಖವಾದಂಥ ಆಫೀಸ್ ಬೇರರ್ಸ್ ಏನಿದ್ದಾರೆ ಅವ್ರನ್ನ ಕರೆಸಿದ್ದೇವೆ. ಇವತ್ತು ಒಂದು ನಮ್ಮ ವಿನೋದ ಶೆಟ್ಟಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ ಜೊತೆಗೆ ಎಲ್ಲರೂ ಸಂಘಟಿತರವಾಗಿ ಯಾವ ರೀತಿ ಕೆಲಸ ಮಾಡ್ಬೇಕಂತೇಳಿ ಇವತ್ತು ಅದರ ಚರ್ಚೆ ಮಾಡ್ತಾ ಇದ್ದೀವಿ. ಅಲ್ಲ, ಈಗ ಭಾಳ ಸರಿ ನಾವು ಪ್ರಯತ್ನ ಮಾಡಿದ್ದೀವಿ, ಭಾಳಷ್ಟು ಸರಿ ನಾವು ಒಂದೊಂದು ಸಮಾಜಕ್ಕೆ ನಮ್ಮ ಸರ್ಕಾರ ನಮ್ಮ ಪಕ್ಷ ವಿಶೇಷವಾಗಿ ಎಲ್ಲರನ್ನ ಈ ಒಂದು ಮೈಕ್ರೋ ಮೈನಾರಿಟಿ ಇದ್ರೂ ಕೂಡ ಕೊಡ್ತಕ್ಕಂಥ ನಮ್ಮ ಸಂದರ್ಭ. ಈ ಟೈಮ್ ಸ್ಟ್ರಾಟಜಿ ಚೇಂಜ್ ಮಾಡಿದ್ದೀವಿ, ಬೇರೆ ಕೂಡ ಅವಕಾಶ ಕೊಡ್ಬೇಕಂತೇಳಿ ಬೇರೆ ಸಮಾಜಗಳಿಗೆ ಅವಕಾಶ ಕೊಡ್ತಾ ಇದ್ದೀವಿ. ಸ್ಟ್ರಾಟಜಿ 10 ವರ್ಷ ಮೋದಿ ಸಾಹೇಬರು ಹೇಳಿರ್ತಕ್ಕಂಥದ್ದು ಸುಳ್ಳು. ಆಮೇಲೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ 2004-2014 ಕೇಂದ್ರ ಸರ್ಕಾರದಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ 70 ವರ್ಷದ ಇತಿಹಾಸವನ್ನು ಕೂಡ ಹೇಳ್ತೀವಿ. ಅದರ ಜೊತೆಗೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ 2013-18 ಈಗ ಮೊನ್ನೆ ಒಂದು ವರ್ಷದಲ್ಲಿ ಏನು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಜನರಿಗೆ ಮನೆಗೆ ಹೋಗಿ ಮುಟ್ಟತಕ್ಕಂಥದ್ದು ಮಾಧ್ಯಮ ಮುಖಾಂತರ ಹೇಳ್ತಕ್ಕಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಆ ಥರ ಏನು ಕಾಣ್ತಾ ಇಲ್ಲ ನಮಗೆ, ಅಲ್ಲ ಇಲ್ಲಿವರೆಗಂತೂ ಗುಂಪುಗಾರಿಕೆ ಅಂತ ಏನಿಲ್ಲ. ವಿಶೇಷವಾಗಿ ಇಲ್ಲ ನಮ್ಮ ಯುವ ನಾಯಕರಾಗಿದ್ದ ರಜತರು ಕೂಡ ಏನೊಬ್ಬ ಅಭ್ಯರ್ಥಿಯಾಗಿ ಸ್ಪರ್ಧೆ ಟಿಕೆಟ್ ಕೇಳ್ತಾ ಇದ್ರು. ಇವತ್ತು ನಮ್ಮಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಎಲ್ಲರೂ ಮನಸ್ಪೂರ್ವಕವಾಗಿ ವಿನೋದ ಹೊಸರಟ್ಟಿ ಅವರಿಗೆ ಒಪ್ಪಿ ಇವತ್ತು ಎಲ್ಲರೂ ಒಮ್ಮತದಿಂದ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಇವತ್ತು ಬಂದಿದ್ದಾರೆ. ಖಂಡಿತವಾಗ್ಲೂ ಈ ಚುನಾವಣೆ ಸರ್ಪ್ರೈಸ್ ಆಗ್ತಕ್ಕಂಥ ಚುನಾವಣೆ ನಾವು ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ. ಅಲ್ಲ, ಪ್ರತಿಯೊಬ್ಬರಿಗಿದೆ. ಈಗ ಈ ಚುನಾವಣೆ ಜವಾಬ್ದಾರಿ ನನಗೊಬ್ಬರಿಗಿಲ್ಲ, ಎಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತರು ಏನಿದ್ದಾರೆ ಎಲ್ಲರ ಮೇಲೆ ಜವಾಬ್ದಾರಿ ಇದೆ. ಖಂಡಿತವಾಗ್ಲೂ ನನಗೆ ನಂಬಿಕೆ ಇದೆ, ಎಲ್ಲ ಕಾರ್ಯಕರ್ತರು ಜಿಲ್ಲೆ ಎಲ್ಲ ಮುಖಂಡರುಗಳು ಸೇರಿ ಒಂದು ಈ ಬಾರಿ ಕಾಂಗ್ರೆಸ್ನಲ್ಲಿ ಗೆಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲ, ಅವರು ಪ್ರಬಲ ಇದರಲ್ಲ ಅಂತ ನಾವು ಯಾಕಂದ್ರೆ ಭಾಳ ಸಲ ಗೆದ್ದಿದ್ದಾರೆ, ನಾವು ಅದ್ರ ಒಬ್ಬರ ಬಗ್ಗೆ ಯಾವತ್ತು ಅವ್ರ ಬಗ್ಗೆ ಗೀಳಿಯಾಗಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಯಾಕಂದ್ರೆ ದ ಹಿಸ್ಟ್ರಿ ಇಸ್ ದೇರ್, ಕಳೆದ 5 ಬಾರಿ ಅವ್ರು ಗೆದ್ದಿದ್ದಾರೆ, 4 ಬಾರಿ ಗೆದ್ದಿದ್ದಾರೆ, ನಾವು 5 ಬಾರಿ ಸೋತಿದ್ದೇವೆ. ಯಾಕಂದ್ರೆ ಒನ್ ಟೈಮ್ ಇವರು ಯಾರು ನಮ್ಮ
ವಿ ಆರ್ ಎಲ್ ಅವರು ಸಾಹೇಬ್ರು ಗೆದ್ದಿದ್ರು, ಸಂಕೇಶ್ವರ್ ಸಾಹೇಬ್ರು ಗೆದ್ದಿದ್ರು. ಹಂಗಾಗಿ ನಾವು 5 ಸಾರಿ ಸೋತಿದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಹಿಸ್ಟ್ರಿ ನೋಡಿದ್ರೆ ವಿ ಆರ್ ಎಕ್ಸೆಪ್ಟ್ ದಟ್ ವಿ ಆರ್ ನಾಟ್ ಇನ್ ಅ ಗ್ರೇಟ್ ಪೊಸಿಷನ್ ಅಂತ. ಆದರೆ ಈ ಬಾರಿ ಇರ್ತಕ್ಕಂಥ ಸಿಚುವೇಶನ್ ಬೇರೆ ಇದೆ. ಖಂಡಿತವಾಗ್ಲೂ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮಗಳು ಎಲ್ಲರದಕ್ಕಿಂತ ಜಾಸ್ತಿ ಈ 10 ವರ್ಷದಲ್ಲಿ ಸುಳ್ಳೇನಾಗಿದೆಯಲ್ಲ, ಇದು ಭಾಳ ಜನಕ್ಕೆ ಎಫೆಕ್ಟ್ ಆಗಿದೆ. ಮಾಧ್ಯಮದಲ್ಲಿ ಮತ್ತು ಪ್ರಧಾನಮಂತ್ರಿಯವ್ರು ಮಿಂಚಿಕೊಂಡೆ ಮಿಂಚಿಕೊಳ್ತಾರೆ, ಅದೇನು ಹೊಸದಲ್ಲ. ಸೊ ಹಂಗಾಗಿ ಅವರು ಮಾಧ್ಯಮ ಮುಖಾಂತರ ಓಟ್ ಕೇಳಿದ್ಬಿಟ್ರೆ ಯಾವುದೂ ಡಿಬೇಟ್ ಇನ್ನಾದರೂ ಬರಲಿಲ್ಲ. ಮೊನ್ನೆ ತಾನೇ ಪ್ರಹ್ಲಾದ್ ಜೋಶಿ ಸಾಹೇಬರು ಯಾವುದೋ ಒಂದು ಸಂದರ್ಭದಲ್ಲಿ ಮಾತನಾಡೋಕ್ಕೆ ಸಂತೋಷ್ ಲಾಡಿಗೆ ಬರೀ ಭಯಕ್ಕೆ ಇಟ್ಕೊಂಡಿದ್ದಾರೆ, ನನ್ನ ಬೈತಾರೆ, ಮೋದಿಯವ್ರನ್ನ ಬೈತಾರೆ ಅಂತ ಹೇಳಿದ್ದಾರೆ. ಮಾಧ್ಯಮ ಮುಖಾಂತರ ಸ್ಪಷ್ಟೀಕರಣಕ್ಕೆ ಇಚ್ಛೆ ಬಯಸ್ತೀನಿ, ಇಲ್ಲಿವರೆಗೆ ಒಂದು ಸರಿ ಕೂಡ ನಾವು ವೈಯಕ್ತಿಕವಾಗಿ ಅವ್ರನ್ನ ಬೈದಿಲ್ಲ. ವ್ಯಕ್ತಿಗತವಾಗಿ ಇವತ್ತಲ್ಲಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಬೈದಿಲ್ಲ, ಆಮೇಲೆ ಮೋದಿ ಸಾಹೇಬ್ರಿಗೂ ನಾವು ಬೈದಿಲ್ಲ. ಆ ಮಟ್ಟಕ್ಕೂ ನಾನು ಬೆಳೆದಿಲ್ಲ ವೈಯಕ್ತಿಕವಾಗಿ ಬೆಳೆಯೋಕ್ಕೆ. ನನ್ನ ರಾಜಕೀಯ ಜೀವನದಲ್ಲಿ ಇವತ್ತುವರೆಗೆ ಯಾರಿಗೂ ವೈಯಕ್ತಿಕವಾಗಿ ನಾನು ಬೈದಿಲ್ಲ. ನಾವು ಕೇಳ್ತಕ್ಕಂಥ ಪ್ರಶ್ನೆ ಯಾವಾಗ ಉತ್ತರ ಕೊಡೋಕ್ಕಾಗೋದಿಲ್ಲ, ಈ ಥರದನ್ನ ಗಿಮಿಕ್ಸ್ ಮಾಡಿ ಜನರಿಗೆ ತಪ್ಪು ದಿಕ್ಕನ್ನು ತೋರಿಸ್ತಾ ಇದ್ದಾರೆ. ಇವತ್ತು ನೀವು ಇವತ್ತು ನಮ್ಮ ಮೀಟಿಂಗ್ ಇದೆ, ನಾವು ಹಲವಾರು ಪ್ರಶ್ನೆಗಳನ್ನ ಅವ್ರನ್ನ ಕೇಳ್ತೀವಿ. ಆ ಪ್ರಶ್ನೆಗಳು ತಿರುಗೋಗಿ ಅವ್ರನ್ನ ಕೇಳಿ ನೀವು ಅಲ್ಲ, ಈಗ ಇವತ್ತಿನ ಸಭೆ ಇರ್ತಕ್ಕಂಥದ್ದೇ ಚುನಾವಣೆ ತಯಾರಿ. ಪ್ರಮುಖವಾದಂಥ ಎಲ್ಲ ಕಾರ್ಯಕರ್ತರನ್ನ ನಮ್ಮ ಆಫೀಸ್ ಬೇರರ್ಸ್ನ ಕರೆದಿದ್ದೇವೆ. ಯಾವುದು ಎಲ್ಲ ಕಾರ್ಯಕರ್ತರಿಗಿಂತ ಜಾಸ್ತಿ ಪ್ರಮುಖವಾದಂಥ ಆಫೀಸ್ ಬೇರರ್ಸ್ ಏನಿದ್ದಾರೆ ಅವ್ರನ್ನ ಕರೆಸಿದ್ದೇವೆ. ಇವತ್ತು ಒಂದು ನಮ್ಮ ವಿನೋದ ಶೆಟ್ಟಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ ಜೊತೆಗೆ ಎಲ್ಲರೂ ಸಂಘಟಿತರವಾಗಿ ಯಾವ ರೀತಿ ಕೆಲಸ ಮಾಡ್ಬೇಕಂತೇಳಿ ಇವತ್ತು ಅದರ ಚರ್ಚೆ ಮಾಡ್ತಾ ಇದ್ದೀವಿ ಅಲ್ಲ. ಈಗ ಭಾಳ ಸರಿ ನಾವು ಪ್ರಯತ್ನ ಮಾಡಿದ್ದೀವಿ, ಭಾಳಷ್ಟು ಸರಿ ನಾವು ಒಂದೊಂದು ಸಮಾಜಕ್ಕೆ ನಮ್ಮ ಸರ್ಕಾರ ನಮ್ಮ ಪಕ್ಷ ವಿಶೇಷವಾಗಿ ಎಲ್ಲರನ್ನ ಈ ಒಂದು ಮೈಕ್ರೋ ಮೈನಾರಿಟಿ ಇದ್ರೂ ಕೂಡ ಕೊಡ್ತಕ್ಕಂಥ ನಮ್ಮ ಸಂದರ್ಭ. ಈ ಟೈಮ್ ಸ್ಟ್ರಾಟಜಿ ಚೇಂಜ್ ಮಾಡಿದ್ದೀವಿ, ಬೇರೆ ಕೂಡ ಅವಕಾಶ ಕೊಡ್ಬೇಕಂತ ಬೇರೆ ಸಮಾಜಗಳಿಗೆ ಅವಕಾಶ ಕೊಡ್ತಾ ಇದ್ದೀವಿ.